Joggen ist das da? Alles ist da. Die sind nicht mehr kurz da. ಇಡೀ ಬೆಂಗಳೂರಿನಲ್ಲಿ ಕೊರೋನಾವನ್ನು ಬಹಳ ಗಟ್ಟಿಯಾಗಿ ತಡೆಗಟ್ಟಿದ್ದೇವೆ. ನಮಗೆ ಹೆಮ್ಮೆ ಆಗ್ತಾ ಇದೆ. ಬಾಂಬೆ ಕಂಪೇರ್ ಮಾಡಿದರೆ, ಡೆಲ್ಲಿ ಕಂಪೇರ್ ಮಾಡಿದರೆ, ಗುಜರಾತ್ ಕಂಪೇರ್ ಮಾಡಿದರೆ ಕರ್ನಾಟಕ ಅತ್ಯಂತ ಸಮರ್ಥವಾಗಿ ಅದನ್ನು ನಿಭಾಯಿಸಿದೆ, ನಿಗಾ ವಹಿಸಿದೆ. ಇನ್ನೂ ಸರ್ಕಾರ ಮಾಡ್ತಾ ಇದೆ. ನಾರಾಯಣ ಸ್ವಾಮಿ ಅವರು ಮತ್ತು ಪಕ್ಷದ ಬಿಜೆಪಿ ಪಕ್ಷದ ಮಂಡಲದ ಎಲ್ಲ ಹಿರಿಯರು ಪದಾಧಿಕಾರಿಗಳು ಸೇರಿ ಎಲ್ಲ ಬಡವರಿಗೆ ಪ್ರತಿನಿತ್ಯ ಆಹಾರ ಧಾನ್ಯವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕಳೆದ 20-22 ದಿನದಿಂದ ಮಾಡ್ತಾ ಇದ್ದಾರೆ. ಇದು 26ನೇ ದಿನ ಮತ್ತು ಪ್ರತಿದಿನ ಒಂದು ದಿನ ತಪ್ಪದಂತೆ ಪ್ರತಿದಿನ 5,000 ಜನರಿಗೆ ಊಟವನ್ನು ಹಾಕ್ತಾ ಇದ್ದಾರೆ. ಇದೊಂದು ಅಮೋಘವಾಗಿರುವಂತಹ ಒಂದು ಸೇವೆ. ಶಾಸಕರು ಈ ಕ್ಷೇತ್ರದ ನಾರಾಯಣ ಸ್ವಾಮಿ ಅವರು ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಗಮನವನ್ನು ಕೂಡ ಕೊಡ್ತಾ ಇದ್ದಾರೆ. ಕಾರಣ ಈ ಭಾಗದಲ್ಲಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ರು. ಅದನ್ನೇ ಗಮನದಲ್ಲಿಟ್ಟು ಈ ಕ್ಷೇತ್ರದ ಮತದಾರರು ಯಾರೂ ಕೂಡ ಹಸುನಿಂದ ಇರಬಾರದು, ದಿನಸಿ ಕೂಡ ಇಲ್ಲ ಅಂತಕ್ಕಂಥದ್ದು ಇರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಅವರ ಎಲ್ಲ ಟೀಮು ಕೂಡ ಒಗ್ಗಟ್ಟಾಗಿ ಈ ಒಂದು ಹೆಬ್ಬಾಳ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದಿನಸಿ ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ಎಣ್ಣೆ ಇರ್ಬೋದು, ಸಕ್ಕರೆ ಇರ್ಬೋದು, ಬೇರೆ ಬೇರೆ ದಿನನಿತ್ಯಕ್ಕೆ ಏನು ವಸ್ತು ಬೇಕೋ ಅದನ್ನೆಲ್ಲವನ್ನ ಕೂಡ ಪ್ರಾಮಾಣಿಕವಾಗಿ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇವತ್ತು 31ನೇ ದಿನ, ದಿನಕ್ಕೆ 6,000 ಜನಕ್ಕೆ ಅಡುಗೆಯನ್ನು ಮಾಡಿ ಹಂಚ್ತಾ ಇದ್ದೇವೆ. 15,000 ಕಿಟ್ಟನ್ನು ಮಾಡಿ ಪ್ರತಿಯೊಬ್ಬರಿಗೂ, ಅಂದರೆ ಯಾರಿಗೆ ಬಿ ಪಿ ಎಲ್ ಇಲ್ಲ, ಯಾರಿಗೆ ಅಂತ್ಯೋದಯ ಕಾರ್ಡ್ ಇಲ್ಲ ಅಂಥವ್ರನ್ನೆಲ್ಲ ಹುಡುಕಿ ಹುಡುಕಿ ಕಟ್ಟಡ ಕಾರ್ಮಿಕರು, ನಿರಾಶ್ರಿತರು, ವಿಶೇಷವಾಗಿ ಯಾರು ಈ ಅಂಗಡಿಗಳೆಲ್ಲ ಬಂದಾಗಿ ತೊಂದರೆಗೊಳಗಾಗಿರುವಂಥ ಸವಿತಾ ಸಮಾಜದವರು, ಮಡಿವಾಳರು, ರಂಗಕರ್ಮಿಗಳು, ಅರ್ಚಕರು, ಇವರನ್ನೆಲ್ಲ ಆಟೋ ಡ್ರೈವರ್ಸು ಎಲ್ಲರೂ ಹುಡುಕಿ ಹುಡುಕಿ ಹಂಚ್ತಾ ಇದ್ದೇವೆ. ಇನ್ನೂ ನಮ್ಮ ಈ ಹಂಚಿಕೆ ಕಾರ್ಯಕ್ರಮ 3ನೇ ತಾರೀಕು ತನಕ ನಿರಂತರವಾಗಿ ಸಾಗಲಿದೆ. ನಮಗೆಲ್ರಿಗೂ ಎಲ್ಲೋ ಒಂದು ಕಡೆ ದನಿತಾ ಭಾವ ಇದೆ. ನರೇಂದ್ರ ಮೋದಿ ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.